नमस्कार ना नवीन फर्स्ट डे फर्स्ट शो कन्नड नन जो कन्नड टैलेंटेड नट इदारे बिजी नट कूड़ा आगे सो यू मतडसोना सर नमस्कार सर हेगिदीरा नमस्ते नान चेन्नागिदीनि नीवु हेगिदीरा आराम सर अंदरे तुम्बा बिजी आगता इदीरा हेंगे अनिस्ता इदे हेंगे मैनेज माड्ता इदीरा ಖುಷಿ ಆಗ್ತಿದೆ ಯಾಕಂದ್ರೆ ಇದೇ ಕನಸನ್ನು ಕಂಡ್ಕೊಂಡು ಬಂದಿದ್ದು ನಾವೆಲ್ಲ ಬಿಸಿ ಆಗ್ತಿರೋದು ನಂಗೆ ಒಂದು ಖುಷಿ ನೀವು ನೋಡಿದರೆ 2016 ನಿಮಗೆ ನನಗೆ ಪರಿಚಯ ಸೊ 2016 ನನ್ನ ಗ್ರೋತ್ ಹೆಂಗಿದೆ ಯಾವ್ಯಾವ ಥರದ ಕ್ಯಾರೆಕ್ಟರ್ ಮಾಡ್ತಿದ್ದೆ ನೀವೆಲ್ಲರೂ ನೋಡಿದ್ದೀರಾ ಮತ್ತು ನೀವು ಅದನ್ನು ನನ್ನನ್ನು ಬೆಳೆಸಿದ್ದೀರಾ ನಾನು ಬೆಳೆದಿದ್ದೆ ಅನ್ನೋದಕ್ಕಿಂತ ನೀವು ಬೆಳೆಸಿದ್ರೆ ಯಾಕಂದರೆ ಕಿವಿ ಮಾತು ಹೇಳಿದ್ದೀರಾ ಹಿಂಗಲ್ಲ ಹೆಂಗಂತ ಹೇಳಿದ್ದೀರಾ ಈ ದಾರಿಯಲ್ಲಿ ಹೋಗ್ಬೇಕಂತ ಹೇಳಿದ್ದೀರಾ ಎಲ್ಲ ಕ್ಯಾರೆಕ್ಟ್ರ್ ಕ್ಯಾರೆಕ್ಟರ್ ಓರಿಯೆಂಟೆಡ್ ಮಾಡಿ ಅಂತ ನೀವು ಪರ್ಸನಲ್ ಆಗಿ ಸಿಕ್ಕಿದಾಗ ಎಲ್ಲ ಮಾಧ್ಯಮರು ಹೇಳಿದ್ದೀರಾ ಸೊ ಅದೊಂದು ಖುಷಿ ಈಗ ಅದೇ ಥರ ಹೋಗ್ತಿದ್ದೀನಿ ಬಿಸಿ ಆಗಿದ್ದೀನಿ ಓಕೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಈ ಸಿನಿಮಾದಲ್ಲಿ ಒಂದು ಭಯಂಕರವಾದ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇದೆ ನಾಗಸಾಕಿ ಆ ಲುಕ್ಕು ತುಂಬ ಭಯಂಕರವಾಗಿದೆ ಹೆಂಗಿರುತ್ತೆ ಸರ್ ರೋಲು ಏನು ಹೇಳ್ತೀರಾ ಆ ರೋಲ್ ಬಗ್ಗೆ ಸರ್ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ನಾಗಸಾಕಿ ಅಂತ ಕೇಳಿದಾಗಲೇ ನಮಗೆ ಏನೋ ಒಂದು ದುರಂತ ನಮಗೆ ಅನಿಸ್ಬಿಡುತ್ತೆ ಯಾಕಂದರೆ ನಮ್ಗೆ ಗೊತ್ತು ಜಪಾನಲ್ಲಿ ಏನು ನಡೆದಿತ್ತು ಅಂತ ಹೇಳ್ಬಿಟ್ಟು ಹಿರೋಶಿಮ ನಾಗಸಾಕಿ ಎರಡು ನಗರದ ನಡುವೆ ಅದೊಂಥ ದುರಂತನೇ ಅಂದರೆ ಆ ದುರಂತದ ಹೆಸರು ನಗರದ ಹೆಸರನ್ನು ಇವ್ರಿಗೆ ಇಡಬೇಕಂದ್ರೆ ಇವ್ರ ಲೈಫಲ್ಲಿ ಹೆಂಗಾಗಿರ್ಬೇಕ ಈ ಇವಳು ಏನು ಮಾಡ್ಬೋದು ಏನೋ ದುರಂತ ಮಾಡ್ಬೋದಾ ಸೊ ಇದನ್ನೆಲ್ಲ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಒಂದು ಹೆಸರಿಟ್ಟಿದ್ದಾರೆ ನನಗೆ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಬೇಕಾದ್ರೆ ನಂಗೆ ಕ್ಯಾಚ್ ಆಗಿದೆ ಹಿರೋಶಿಮ ನಾಗಸಾಕಿ ಅಯ್ಯೋ ಇದೊಂದು ಏನು ಹೆಸರಲ್ವಾ ಇದು ಅಂತ ಹೇಳ್ಬಿಟ್ಟು ಕ್ಯಾಚ್ ಆಗಿದೆ ಅಲ್ವಾ ಸೊ ಅದರ ನಂತರ ಅವ್ರು ಏನು ಮಾಡಿದರು ಲುಕ್ ಕೊಟ್ಟರು ಆ ಲುಕ್ ಕೊಟ್ಟಾಗ ಇನ್ನೂ ದುರಂತ ಅನಿಸ್ಬಿಡ್ತು ಯಾಕಂದರೆ ಅವನು ಎಲ್ಲ ಏನೋ ಬ್ಲಾಸ್ಟ್ ಆಗಿರುತ್ತೆ ಒಂದು ಕಣ್ಣು ಕಳ್ಕೊಂಡಿರ್ತಾನೆ ಮುಖ ಎಲ್ಲ ಏನೋ ಸುಟ್ಟೋಗಿರುತ್ತೆ ಅದಕ್ಕೊಂದು ರೂಪ ಬಂತು ಆ ಒಂದು ಆ ರೂಪ ಮತ್ತು ಆ ಹೆಸರು ಆ ಎರಡು ಹೆಸರು ನನಗೆ ನಾಗಸಾಕಿ ಮಾಡೋಕ್ಕೆ ಈಸಿ ಆಯಿತು ನಾನು ಮೊನ್ನೆ ಯಾವ ಎಲ್ಲ ಒಂದು ಇಂಟರ್ವ್ಯೂಲಿ ಹೇಳಿದೆ ನಮಗೆ ಪರಕಾಯ ಪ್ರವೇಶ ಅಂತ ಇರುತ್ತೆ ಅದಕ್ಕೇನು ಮಾಡಬೇಕು 2-3 ಕ್ಯಾರೆಕ್ಟರ್ನ ಸ್ಟಡಿ ಮಾಡಿ ಅವನು ಹೆಂಗೆ ಮಾತಾಡ್ತಾನೆ ಹೆಂಗೆ ನೋಡ್ತಾನೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ನನಗೆ ಅಂತ ಯಾವ ಕಷ್ಟವೂ ಇರಲಿಲ್ಲ ಅದು ಹೆಂಗಂದ್ರೆ ಮೇಕಪ್ ಹಾಕಿದ್ರು ನನ್ನನ್ನು ನಾನು ನೋಡಿಕೊಂಡ್ರೆ ನಾನು ಸಮಥಿಂಗ್ ಸ್ಪೆಷಲ್ ಅಂತ ಅನಿಸ್ಬಿಡ್ತು ನಾನು ಏಷ್ಯ ಶೆಟ್ಟಿ ಅಲ್ಲ ನಾನು ಏನೋ ಬೇರೆ ಪಾತ್ರ ಅಂತ ಅನಿಸ್ಬಿಡ್ತು ನನಗೆ ಹಂಗೆ ಅನಿಸ್ಬಿಡ್ತು ನನಗೆ ಅದು ಅನಿಸಿದ್ದು ಒಂದು ಏನಂದರೆ ನಾನೇನು ಕಷ್ಟಪಡಬೇಕಾಗಿಲ್ಲ ಅಲ್ಲಿ ನಿಂತರೆ ಸಾಕು ನಾನು ಅಲ್ಲಿ ನನ್ನ ಕೈ ಅಲ್ಲಾಡ್ಸಿದ್ರೆ ಸಾಕು ಅದೊಂದು ಕ್ಯಾರೆಕ್ಟರ್ ಆಗಿಬಿಡ್ತಿತ್ತು ಬಿಟ್ಟಿತ್ತು ಅದು ಸೊ ಅದೊಂದು ಮಾಡಿದಂಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ಮೂವಿ ಮುಗಿದಾಗ ನಾಗಸಾಕಿದ್ದು ಕೊನೆ ದಿನ ಅಂತ ಅಂದಾಗ ಕಣ್ಣಲ್ಲಿ ನೀರು ಬಂದಿತ್ತು ಯಾಕಂದರೆ ಅಯ್ಯೋ ಇನ್ನು ಕ್ಯಾರೆಕ್ಟ್ರ್ ಇಲ್ಲಿಗೆ ಮುಗೀತಾ ಅಯ್ಯೋ ಇನ್ನೊಂದು ಸ್ವಲ್ಪ ದಿವಸ ಇರಬೇಕಿತ್ತು ಎಲ್ರಿಗೂ ಅನಿಸುತ್ತೆ ಯಾವುದೊಂದು ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಗಿರುತ್ತೆ ಆ ಥರ ಇಷ್ಟಪಟ್ಟ ಕ್ಯಾರೆಕ್ಟರ್ ಹಂಗೆ ನಾಗಸಾಕಿ ಮೇ ಬಿ ಆ ವಾತಾವರಣ ಮತ್ತು ಆ ಕಾಸ್ಟ್ಯೂಮು ಅದೇ ನಿಮ್ಮ ಹತ್ರ ಆ್ಯಕ್ಟಿಂಗ್ ಮಾಡಿಸಿದೆ ಹಂಗಾದರೆ ಖಂಡಿತ ಖಂಡಿತ ವೆದರ್ ಕೂಡ ಅಷ್ಟೇ ತುಂಬ ಕೋಲ್ಡ್ ವೆದರು ಆ ಕೋಲ್ಡ್ ವೆದರಲ್ಲಿ ತುಂಬ ವಿಯರ್ಡ್ ಆದಂಥ ಮನುಷ್ಯ ಮೊದಲೇ ಕೋಲ್ಡ್ ತುಂಬ ಅಲ್ಲಿ ನನ್ನ ಕ್ಯಾರೆಕ್ಟ್ರ್ ಬಂದುಬಿಟ್ಟು ತುಂಬ ವಿಯರ್ಡ್ ಆಗಿರುತ್ತೆ ತುಂಬ ರಫ್ ಆ್ಯಂಡ್ ಟಫ್ ಆಗಿರುತ್ತೆ ತುಂಬ ಎಲ್ರಿಗೂ ಇನ್ಸಲ್ಟ್ ಮಾಡೋ ಥರ ಇರುತ್ತೆ ಸೊ ಅಂಥ ಕ್ಯಾರೆಕ್ಟ್ರ್ ಅದು ಸೊ ಅಂಥ ವೆದರಲ್ಲಿ ಆ ಥರ ಕ್ಯಾರೆಕ್ಟ್ರ್ ಮಾಡೋದೊಂದು ಸ್ವಲ್ಪ ಏನೋ ಚಾಲೆಂಜಿಂಗ್ ಆಗಿತ್ತು ಬಟ್ ಅದನ್ನು ಚೆನ್ನಾಗಿ ಮಾಡಿದ್ದೀವಿ ನಾವು ಧನಂಜಯ್ ಅವ್ರ ಜೊತೆ ಸಿನಿಮಾ ಅವರು ನಟ ರಾಕ್ಷಸ ಸೊ ಅವ್ರ ಜೊತೆ ಮಾಡಿದ್ದು ಹೆಂಗಿತ್ತು ಅಂತ ನೋಡಿ ನಟ ರಾಕ್ಷಸನ ಜೊತೆ ಮಾಡಬೇಕಾದ್ರೆ ನಾವು ಜಸ್ಟ್ ಅಲ್ಲಿದ್ದರೆ ಸಾಕು ತನ್ನಷ್ಟು ನಟನೆ ಬಂದುಬಿಡುತ್ತೆ ಆ ಥರ ಯಾಕಂದರೆ ತುಂಬ ಸಪೋರ್ಟಿವ್ ಆ್ಯಕ್ಟರ್ ಅವರು ಅಂದರೆ ಏನಾದರೂ ಒಂದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಇಂಪ್ರೋವೈಸೇಷನಿಗೆ ರೆಡಿಯಾಗಿರ್ತಾರೆ ಸೊ ಈ ಥರ ಸಿಗರೇಟ್ ಹಿಂಗೆ ಇಟ್ಕೊಳ್ಳೋಣ ಈ ಥರ ಮಾಡೋಣ ನಾನು ತಗೋತೀನಿ ಸೊ ಎಲ್ಲದಕ್ಕೂ ರೆಡಿ ಇರ್ತಾರೆ ಸೊ ಒಂದು ಸೀನ್ ಇದೆ ಅವ್ರು ಡ್ರೈವ್ ಮಾಡ್ತಾ ಇರ್ತಾರೆ ನಾನು ಹಿಂದ್ಗಡೆ ಕೂತಿರ್ತೀನಿ ಸೊ ಅವ್ರಿಗೆ ಬೈತಾ ಏನು ನಾನು ನನ್ನ ಸಿಗರೇಟ್ ಸೇರ್ತಾ ಇರ್ತೀನಿ ನಾನು ತಮಗೆ ಇದನ್ನು ಕೈ ಇಡ್ತೀನಿ ಸಡನ್ ಆಗಿ ಅವರು ನನಗೆ ಬೈತಾನೆ ಇದ್ದಾರೆ ನನ್ನ ಸಿಗರೇಟ್ ಹೇಳ್ಕೊಂಬಿಟ್ರು ಸೊ ಅದು ಎರಡು ಕ್ಯಾರೆಕ್ಟ್ರನ್ನ ಫ್ರೆಂಡ್ಶಿಪ್ ಆ ಒಂದು ಏನೋ ಸಿಚುವೇಶನ್ ಅರ್ಥ ಮಾಡಿಸ್ಬಿಡುತ್ತೆ ಸೊ ಈ ಥರದಲ್ಲಿ ತುಂಬ ಇಂಪ್ರೋವೈಸೇಷನ್ ಯಾಕಂದರೆ ಆ ಒಂದು ಫ್ರೀನೆಸ್ ಇದ್ದಾಗ ಮಾತ್ರ ನಾವು ಮಾತಾಡೋಕ್ಕೆ ಸಾಧ್ಯ ಮಾಡೋಕ್ಕೆ ಸಾಧ್ಯ ಓ ಅದು ತುಂಬ ಕೊಡ್ತಾರೆ ಅದಕ್ಕಿಂತಲೂ ಜಾಸ್ತಿ ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸು ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾರೆ ಒಂದು ಒಳ್ಳೆ ಚಿಂತನೆ ಇದೆ ಮೂವಿ ಬಗ್ಗೆ ತುಂಬ ಪ್ಯಾಷನಡ್ ಆಗಿದ್ದಾರೆ ಮತ್ತು ಎಲ್ಲ ಆ್ಯಕ್ಟ್ರ್ಗಳನ್ನ ಯಾವ ಥರ ನೋಡ್ಕೋಬೇಕು ನನ್ನ ಜೊತೆ ಮಾಡೋರು ಕೂಡ ತುಂಬ ಕಂಫರ್ಟೇಬಲ್ ಆಗಿರಬೇಕಂತ ಯೋಚನೆ ಮಾಡ್ತಾರೆ ಈ ಎಲ್ಲ ಉದ್ದೇಶಗಳನ್ನು ತುಂಬ ಇಷ್ಟ ಅನ್ನಿಸ್ತು ಅವ್ರ ಹತ್ರ ಓಕೆ ಇನ್ನು ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದ ಹೆಂಗಿತ್ತು ಅಂತ ಅವರು ಒಂದು 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 ಕಾವ್ಯಾತ್ಮಕವಾಗಿ ಸಿನಿಮಾ ಹೇಳ್ತಾ ಇರ್ತಾರೆ ಅವರು ತುಂಬ ಓದ್ಕೊಂಡಿದ್ದಾರೆ ಅವರು ಕೂಡ ಅವ್ರ ಜೊತೆ ಕೆಲಸ ಮಾಡಿದ ಹೆಂಗಿತ್ತು ಅಂತ ತುಂಬ ಖುಷಿಯಾಯಿತು ಯಾಕಂದರೆ ಅವರು ಸ್ಕ್ರಿಪ್ಟ್ ಕೊಟ್ಟಾಗಲೇ ನನಗೆ ತುಂಬ ಇಷ್ಟ ಆಯಿತು ನಾಗಸಾಕಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿರ್ತಾರೆ ಮಾಡಿದ್ದು ಹಿರೋಶಿಮ ನಾಗಸಾಕಿ ಫ್ರೆಂಡ್ಶಿಪ್ಪು ಹಿರೋಶಿಮ ನಾಗಸಾಕಿ ಜೊತೆ ಚುಕ್ಕಿ ಅಂತ ಒಂದು ಇನ್ನೊಂದು ಕ್ಯಾರೆಕ್ಟರ್ ಬಂದಾಗ ನಡೆಯುವಂಥ ದ್ವಂದ್ವಗಳಿರ್ಬೋದು ಇವುಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನಿರುವ ಎಷ್ಟು ಓದ್ತಿದ್ದೆ ಅಷ್ಟು ನಾನೆಲ್ಲ ನಾನು ಕೇಳಿದ್ದೀನಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕ್ಯಾಮರಾಮ್ಯಾನ್ ಕಾರ್ತಿಕ್ ಕೂಡ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಓದ್ಕೊಂಡು ತುಂಬ ನಮ್ಮ ಎಲ್ಲ
ಕನ್ನಡ ಪುಸ್ತಕಗಳನ್ನು ಓದಿದ್ದಾರೆ, ತುಂಬ ತಿಳುವಳಿಕೆ ಇದೆ, ಒಂದು ಅದ್ಭುತ ಸ್ಕ್ರಿಪ್ಟ್ ಮಾಡೋಕ್ಕೆಲ್ಲ ಅವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನಗಳಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ರೆಡಿ ಮಾಡಿದ್ದಾರೆ. ಸೊ ನನ್ನ ಕ್ಯಾರೆಕ್ಟ್ರಿಗೆ ತುಂಬ ಜನ ಬಂದು ಆಡಿಷನ್ ಕೊಟ್ಟು ತುಂಬ ಜನಕ್ಕೆ ರೀಚ್ ಕೂಡ ಆಗಿದ್ದರು. ಕೊನೆಗೆ ಅವ್ರಿಗೆ ನಾನು ಇಷ್ಟ ಆಗಿಬಿಟ್ಟೆ. ಇದು ನನ್ನ ಲಕ್ ಆ್ಯಕ್ಚುಲಿ. ನಾ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಇಲ್ಲಿ. ಅಂದರೆ ಸರ್, ಈಗಲೂ ಅಂದರೆ ಈ ಸಿನಿಮಾಗೆ ಆಡಿಷನ್ ನೀವು ಕೊಟ್ಟಿದ್ರು? ಹಂಗಾರೆ ನಾನು ಆಡಿಷನ್ ಅಂತ ಏನೂ ಇಲ್ಲ, ಅಂದರೆ ಅವರು ತುಂಬ ಜನ ಕೊಟ್ಟಿದ್ರು. ನನಗೆ ಎಂಡ್ ಮೊಮೆಂಟ್ ನನಗೆ ಕಾಲ್ ಬಂತು. ಕಾಲ್ ಬಂದಮೇಲೆ ಡೈರೆಕ್ಟಾಗಿ ನಾನು ಹೋದಾಗ ನಾನು ಓಕೆ ಆಗಿದ್ದೆ ಅವರಿಗೆ. ಮತ್ತು ಹೋದಾಗ ಲುಕ್ ಟೆಸ್ಟ್ ಆಯಿತು. ಲುಕ್ ಟೆಸ್ಟಲ್ಲಿ ಎರಡು ವೆರೈಟಿ ಲುಕ್ ಮಾಡಿದ್ರು, ಅದರಲ್ಲಿ ಒಂದು ನಂಗೆ ತುಂಬ ಇಷ್ಟ ಆಗಿತ್ತು. ಆ ಎರಡೂ ಓಕೆ ಮಾಡಿದರು. ನಾವು ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಶೂಟಿಗೆ ಹೋದಾಗ ಅದು ನಾನು ಏನು ಅಂದ್ಕೊಂಡಿದ್ದೆ ಅದೇ ಲುಕ್ ನನಗೆ ಫೈನಲಾಗಿ ಸಿಕ್ತು. ನಾನು ತುಂಬ ಇಷ್ಟಪಟ್ಟಿದ್ದ ಲುಕ್ ಅದು. ಹೇಳ್ತಾರಲ್ಲ, ದೇವರು ಏನೋ ಡಾಕ್ಟ್ರ್ ಹೇಳಿದ ಹಾಲನ್ನು ರೋಗಿ ಬಯಸಿದ ಹಾಲನ್ನು ಅಂತ ಹೇಳ್ಬಿಟ್ಟು. ಸೊ ನಂಗೆ ಏನು ಬೇಕು ಅದು ಸಿಕ್ತಿ ಈ ಮೂವಿಲಿ. ಸರಿನಾ, ಮೇಕಿಂಗ್ ವಿಡಿಯೋ ನೋಡ್ತಾ ಇದ್ದೆ ನಾನು ಈ ಸಿನಿಮಾದ. ಅಂದರೆ ಆ ಕಾಸ್ಟ್ ಇದು ಏನು ಅಲ್ಲಿ ಮೇಕಪ್ಪು, ಆ ಕಣ್ಣಿಗೇನೋ ಇದು ಹಾಕ್ಕೊಂಡಿರ್ತೀರ, ಅದನ್ನ ಅದು ಇಟ್ಕೊಂಡು ಆ್ಯಕ್ಟಿಂಗ್ ಮಾಡೋದು ತುಂಬ ಕಷ್ಟ ಆಗಿರ್ಬೋದು ಅಂತ ಅನ್ನಿಸ್ತು. ಅದು ಹೆಂಗಿತ್ತು ಅಂತ ತುಂಬ ಕಣ್ಣಲ್ಲೇನೋ ಆ್ಯಕ್ಟಿಂಗ್ ತುಂಬಾ ಕಷ್ಟ. ಅದಕ್ಕಂದರೆ ನಿಮಗೆ ಈ ಐಗೆ ವೈಟ್ ಲೆನ್ಸ್, ಈ ಬ್ಲ್ಯಾಕ್ ಏನು ಕಾಣಿಸ್ತಿದೆ ಅದನ್ನು ನೀವು ವೈಟ್ ಲೆನ್ಸ್ ಹಾಕಿದ್ರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ನಿಮ್ಗೆ ಕಾಣಿಸೋದೇ ಆ ಬ್ಲ್ಯಾಕ್ ಇದರಲ್ಲಿ ನಮಗೆ. ಅದು ಒಂದು ಕಣ್ಣು ಕಂಪ್ಲೀಟ್ ಬ್ಲ್ಯಾಂಕ್, ಏನು ಕಾಣಿಸಲ್ಲ, ಒಂದು ಕಣ್ಣು ಮಾತ್ರ ಓಪನ್ ಇರೋದು, ಅದಕ್ಕೂ ಲೆನ್ಸ್ ಆಗಿರ್ತಾರೆ. ಸೊ ನಂಗೆ ಯಾವತ್ತು ಕೂಡ ಇಲ್ಲಿಂದ ಈ ದೃಷ್ಟಿ ಮಾತ್ರ ಕಾಣಿಸೋದು, ಇಲ್ಲಿಂದ ಇದಕ್ಕೇನು ಕಾಣಿಸಲ್ಲ ನನಗೆ. ಸೊ ಒಂದೇ ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು. ಅದು ಮಾಡ್ತಾ ನಾನು ಹೆಂಗೆ ಮಾಡ್ತಿದ್ದೆ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ, ಅದನ್ನು ನನಗೆ ಗೊತ್ತಾಗ್ತಿಲ್ಲ, ಜಜ್ಮೆಂಟ್ ಸಿಗ್ತಿರ್ಲಿಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು. ಅದಕ್ಕೆ ಹೋಗ್ತಾ ಹೋಗ್ತಾ ಅದು ಕ್ಯಾರೆಕ್ಟರ್ ಆಗಿಬಿಡ್ತು ತನ್ನಷ್ಟಕ್ಕೇನೆ. ಅದು ಒಂದು ಹೊಸ ಮ್ಯಾನರಿಸಮ್, ಹೊಸ ಮ್ಯಾನರಿಸಮ್ ಗೊತ್ತಿಲ್ಲ. ಅದಕ್ಕೆ ಒಬ್ಬಗೆ ಒಂದು ಕಣ್ಣು ಅಂದರೆ ಅವ್ನು ಅದನ್ನು ಡಿಪೆಂಡ್ ಆಗೇ ಆಗ್ತಾನೆ, ಒಂದು ಕಣ್ಣೇ ಡಿಪೆಂಡ್ ಆಗ್ತಾನೆ. ಅದು ಹೋಗ್ತಾ ಹೋಗ್ತಾ ಹಿಂಗೆ ಆಗ್ತಿತ್ತು. ತುಂಬ ಕಷ್ಟ ಆಗಿದೆ ನೈಟ್ ಶೂಟ್ ಮಾಡೋಕ್ಕೆ. ಮೊದಲೇ ಕಾಣಿಸಲ್ಲ ನೈಟ್ ಅಂದಾಗ. ಆನಂತರ ಏನಾಗುತ್ತೆ, ಒಂದೇ ಕಣ್ಣು, ಒಂದು ಕಣ್ಣು ಇನ್ನೊಂದು ಲೆನ್ಸ್ ಇದೆ, ಸ್ವಲ್ಪ ಸ್ವಲ್ಪ ಅಷ್ಟೇ ಕಾಣೋದು ಬ್ಲರ್ ಆಗಿ. ತನುಸರದ ರಿಕ್ವೆಸ್ಟ್ ಮಾಡ್ತಿದ್ದೆ ಓಡಬೇಕಾದ್ರೆಲ್ಲ, ಸರ್ ಸ್ವಲ್ಪ ಮೆಲ್ಲ ಓಡಿ ಸರ್ ನಂಗೆ ಕಾಣಿಸ್ತಿಲ್ಲ ಏನಂತ ಹೇಳ್ಬಿಟ್ಟು. ಸೊ ನನಗೆ ಹೆಂಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಜೊತೆ ಇದಾಗ್ತಿದ್ರು. ಸೊ ಅವ್ರ ಬಟ್ಟೆ ಇಟ್ಕೋತಿದ್ದೆ, ಅವರೆಲ್ಲ ಒಂದು ಕೈ ಇಟ್ಕೊಡ್ತಿದ್ದೆ. ಅಂದರೆ ತುಂಬ ಕಷ್ಟ ಆಗ್ತಿದ್ದೆ, ಬಟ್ ಚಾಲೆಂಜಿಂಗ್ ಆಗಿತ್ತು. ಈ ಚಾಲೆಂಜಿಂಗ್ ಸಿಕ್ಕಿದ್ದು ನಂಗೆ ತುಂಬ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ಆ್ಯಕ್ಟ್ರಿಗೆ ಒಂದು ಚಾಲೆಂಜಿಂಗ್ ಆದಂಥ ರೋಲ್ಸ್ ಸಿಗಬೇಕು. ಆವಾಗ ಜನಗಳಿಗೆ ಅವನು ಪಾಸಿಬಿಲಿಟಿ ಗೊತ್ತಾಗೋದು, ಇವನ ಏನು ಸ್ಟ್ರೆಂತ್ ಇದ್ದಾನೆ, ಇವನತ್ತ ಏನೇನು ಮಾಡಿಸ್ಬೋದು, ಜನರಿಗೆ ಗೊತ್ತಾಗುತ್ತೆ, ಮತ್ತು ನಿಮ್ಮ ಇಂಡಸ್ಟ್ರಿಯವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಇನ್ನೂ ವರ್ಕ್ಗಳು ನನ್ನನ್ನು ಇಟ್ಕೊಂಡು ಬೇರೆ ಬೇರೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಏನು ಇದನ್ನು ನನಗೆ ಜಮಲಿ ಗುಡ್ಡ ಇದನ್ನು ಮಾಡಿಸ್ತಿದೆ. ಒಂದು ಟೈಮಲ್ಲಿ ಕಣ್ಣಲ್ಲಿ ಲೆನ್ಸು ಕ್ರ್ಯಾಕ್ ಆಗಿತ್ತು, ಚುಚ್ಚುತ್ತಾ ಇದ್ದು ಜೈಲಲ್ಲಿ ಚುಚ್ಚುತ್ತಾ ಇದೆ ಅಂತ ಊರಿ ತಡ್ಕೊಳೋಕ್ಕಾಗ್ತಿಲ್ಲ. ನಂಗೆ ಗೊತ್ತಾಗ್ತಿಲ್ಲ ಯಾಕೆ ಹಿಂಗಾಗ್ತಿದೆ ಅಂತೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ. ಲೆನ್ಸ್ ನಂಗೆ ಭಯಂಕರ ಇರಿಟೇಷನ್ ಆಗ್ತಿದೆ, ಚುಚ್ಚುತ್ತಾ ಇದೆ. ಇಲ್ಲ ಏನಾಗಿಲ್ಲ 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 ಅಂತಂದ್ಬಿಟ್ಟು ಬಟ್ ಬಂದು ನಮ್ಮ ಸಿದ್ದು ಪೂಜಾರ್ ಅಂತ ಏನಿದ್ದಾರೆ ನನ್ನ ಮೇಕಪ್ ಚಿಪ್, ಅವ್ರು ಬಂದ್ಬಿಟ್ಟು ತೆಗೆದುಬಿಟ್ಟು ನೋಡ್ತಾರೆ, ಮಿಡ್ಲ್ ಕ್ರ್ಯಾಕ್ ಆಗಿತ್ತು, ಅದು ಚುಚ್ಚುತ್ತಾ ಇತ್ತು ಒಳಗಡೆ. ಅದು ತುಂಬ ಆಗಬಾರ್ದು ಅಂತಿದೆಲ್ಲ, ತುಂಬ ತೊಂದರೆ ಕಣ್ಣಿಗೆ ಎಫೆಕ್ಟ್ ಆಯಿತು. ಬಟ್ ಎಲ್ಲ ಚಾಲೆಂಜಿಂಗ್ ಆಗಿತ್ತು, ಹಿಂಗಿದ್ರೇ ಒಳ್ಳೆಯದು. ಸರಿ, ಈಗ ಇತ್ತೀಚೆಗೆ ಧರಣಿ ಮಂಡಲ ಮಾಡಿದ್ರಿ, ಆ ಸಿನಿಮಾನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಈಗ ಈ ಸಿನಿಮಾ ನೆಕ್ಸ್ಟು ಯಾವ್ಯಾವ ಸಿನಿಮಾ ಇದೆ? ಧರಣಿ ಮಂಡಲ ಮಧ್ಯದೊಳಗೆ ನೋಡಿದ್ರಿ, ಶಿವ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಪಾಸಿಟಿವ್ ಇರೋವಂಥ ಕ್ಯಾರೆಕ್ಟರ್ ಅದು. ನಾನು ಇದುವರೆಗೆಲ್ಲ ಅಲ್ಲಿ ನೆಗೆಟಿವ್ ರೋಲಲ್ಲಿ ನೋಡ್ತಾಯಿದ್ರು. ಆ ಒಂದು ಮೂವಿಯಲ್ಲಿ ಎಲ್ಲರೂ ಇಷ್ಟಪಟ್ಟರು ನನ್ನನ್ನು. ಆ ಫಿಸಿಕ್ ರಫ್ ಇದ್ದಿದ್ರು ಕೂಡ ಒಂದು ಸ್ಮೂತ್ ಎಮೋಷನ್ನ, ಒಂದು ಹಂಬಲ್ ಪರ್ಸನ್ನ ನೋಡಿದ್ವಿ ಅಂತ ಹೇಳ್ಬಿಟ್ಟು. ಅದು ನಂಗೆ ತುಂಬ ಖುಷಿ ಆಯ್ತು, ಯಾಕಂದರೆ ಆ ಥರ ಚಾಲೆಂಜಿಂಗ್ ಪಾತ್ರ ಮಾಡೋದು. ನೆಕ್ಸ್ಟಿಗೆ ಜಮಾಲಿ ಗುಡ್ಡ, ಇದು ಖಂಡಿತವಾಗಿಯೂ ಈ ಕ್ಯಾರೆಕ್ಟರ್ ಮನ ಹಾಂಟ್ ಮಾಡುತ್ತೆ, ನಿಮ್ಮನ್ನು ಒಂಥರ ಕಸಬಿಸಿ ಮಾಡುತ್ತೆ. ಅದಿಲ್ಲ ಅಂದಾಗಲೂ ನಿಮಗೆ ಬೇಜಾರಾಗುತ್ತೆ, ಹಂಗೆ ಮಾಡೇ ಮಾಡುತ್ತೆ ಪಕ್ಕ. ಇದು ನಂತರ ಈಗ ಬಯಲುಸೀಮೆ ಬರುತ್ತೆ ಇಮಿಡಿಯೇಟ್ ಆಗಿ. ಬಯಲುಸೀಮೆ ನಾನು ಮತ್ತು ರವಿಶಂಕರ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಮತ್ತು ವರುಣ್ ಕಟ್ಟಿಮನಿ ಡೈರೆಕ್ಟರು, ಅವರು ಹೀರೋ ಆಗಿಬಿಟ್ಟು ಮಾಡಿದ್ದಾರೆ ಕೂಡ. ತುಂಬ ಅದ್ಭುತ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಒಳ್ಳೆ ಮ್ಯೂಸಿಕ್ ಇದೆ, ನಾನು ನೋಡಿದ್ದೀನಿ. ಖಂಡಿತವಾಗಿ ಆ ಮೂವಿ ಒಂಥರ, ನಾ ಸ್ಟೋರಿ ಕೇಳಿದಾಗ ಗ್ಯಾಂಗ್ಸ್ ಆಫ್ ವಾಸಪ್ ಬರ್ತಾರೆ ಇತ್ತು, ಅದನ್ನು ಹಂಗೆ ಮೇಕಿಂಗ್ ಮಾಡಿದ್ರೆ ಅಂತ ನಾನು ಅಂದ್ಕೋತೀನಿ. ತುಂಬ ಚೆನ್ನಾಗಿದೆ ಅದು. ಅದರ ನಂತರ ಖಂಡಿತವಾಗಿಯೂ ಶ್ರೀನಗರ್ ಕಿಟ್ಟಿ ಅವ್ರ ಜೊತೆಗೆ ಸೂರ್ ಅವರ ಡೈರೆಕ್ಷನ್ ಇದು ಗೌಳಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ನಾವು ಬಿಟ್ಟ ಟೀಸರ್ಗೆ ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದ ನಂತರ ಟ್ರೈಲರ್ ಬಿಡ್ತೀವಿ, ಮೋಸ್ಟ್ಲಿ ಆದಷ್ಟು ಬೇಗ ನಾವು ಗೌಳಿ ಜೊತೆ ಬರ್ತೀವಿ. ಅದರ ನಂತರ ಧೈರ್ಯಂ ಸವೃತ ಸಾಧನಂ ಇದೆ, ಚಿಂಚಿ ಅಂತ ಇದೆ, ದಾರಿ ತಪ್ಪಿದ ಪ್ರೇಮಿಗಳಂತೆ ಇದೆ, ಆಮೇಲೆ ವಿರಾಟ ಪರ್ವ ಇದೆ, ಹೀಗೆ ತುಂಬ ತ್ರಿಶೂಲಂ ಇದೆ. ಮತ್ತು ತೆಲುಗು ಮೂವಿ ಮಾಡ್ಕೊಂಬಂದೆ ನಾನು ಗೀತಾರ್ಸ್ ಬ್ಯಾನರಲ್ಲಿ, ಕಿರಣ ಅಬ್ಬವರಂ ಹೀರೋ, ವಿನ್ನಾರು ಭಾಗ್ಯಂ ವಿಷ್ಣುಗತ ಅಂತ ಹೇಳ್ಬಿಟ್ಟು. ಸೊ ಒಂದು ತುಳು ಮೂವಿ ಮಾಡಿದೆ, ಕೌಶಲ್ ಉಡ್ಡಿಗೆ ಹೋದೆ, ಸರ್ಕಸ್ ಅಂತ ಮೂವಿ. ರೂಪೇಶ್ ಶೆಟ್ಟಿ ಈಗ ಬಿಗ್ ಬಾಸಲ್ಲಿ ಇದ್ದಾರಲ್ವ, ಅವರು ಹೀರೋ ಆ್ಯಂಡ್ ಡೈರೆಕ್ಟರ್, ನಾನು ಮೈ ನೆಗೆಟಿವ್ ಆಗಿ ಮಾಡಿದೆ. ಸೊ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಬೆಳೆಸಿದ್ದೀರಾ, ಇದೇ ಥರ ಬೆಳೆಸ್ತೀರಿ? ಸರ್ ಥ್ಯಾಂಕ್ ಯು ಸರ್, ಇದೇ ಥರ ಬ್ಯುಸಿಯಾಗಿರಿ, ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಮತ್ತೆ ನಮ್ಮ ಮುಂದೆ ಬರ್ತಾ ಇರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕರೆದು ಮಾತಾಡಿಸಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಿ ಸರ್.